ಶರಣರ ಕೀರ್ತಿ ಹಾಡಿ ಹೇಳುವ ಕುಂತು ಕೇಳರಿ ಸಮರಾನ ಇದೇ ನಮ್ಮ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಸುಕ್ಷೇತ್ರ ಮಿರ್ಗಿ ಗ್ರಾಮದೊಳಗ ತಂದಿ ಶಿವಪ್ಪ ತಾಯಿ ಕಾಶುಬಾಯಿಯವರ ಹಾಲಮತದಲ್ಲಿ ಜನಿಸಿ ಜಗತ್ತಿನೊಳಗೆ ಕೀರ್ತಿ ಉಳಿಸಿಕೊಂಡು ಹೋದ್ರೆ ಮುಗಳ್ಕೊಂಡು ಎಲ್ಲಾ ಲಿಂಗ ಮಹಾರಾಜರು ಎನಿಸಿಕೊಂಡ್ರು. ಅದಕ್ಕ ಲಕ್ಷಾನ ಗ್ರಾಮದ ಶಕ್ತಿ ಮುತ್ತಿನ ಶಿಷ್ಯನಾಗಿ ಎಲ್ಲಾ ಲಿಂಗ ಹಿತಾಪವಾರ ಮಾಡಿರೋದಪ್ಪ ಶೇತನಿಂಗ್ ಮತ್ತೆ ಇಲ್ಲಿ ಬಂದು ಹೋಗಿದ್ದ ಅಟ್ಟೇ ಅಲ್ಲ ಇಲ್ಲಿ ಮಾಡಿರ್ತಕ್ಕಂತ ಒಂದು ಪವಾಡ ಬಹಳ ಅತಿ ಗಂಭೀರವಾದಂತ ಪವಾಡ ಅಲ್ಲಪ್ಪ. ಇವನು ಎಂತ ಕಾರ್ಯ ಮಾಡಿ ಹೋಗ್ಯಾರ ಶತಲಿಂಗ ಅಂದ್ರ ಈ ಗ್ರಾಮದೊಳಗೆ ಮನಿ ಹಾಕಿ ಹೋಗ್ಯಾರ ಈ ಗ್ರಾಮದೊಳಗೆ ಎಂತ ಪವಾಡ ಮಾಡ್ಯಾರ ಅಂತ ಕೇಳಿದ್ರ ದೊಡ್ಡಪ್ಪ ಮುತ್ತಿ ಅವರಿಗೆ ಅವರು ಬಲಗೈ ಪಂಟನಾಗಿ ಈ ಗ್ರಾಮದೊಳಗೆ ಒಂದು ಕೀರ್ತಿ ಉಳಿಸ್ಕೊಂಡ್ಯಾರ ಅವರು. ಅದಕ್ಕ ಎಲ್ಲಾ ಲಿಂಗ ಮಾಡಿದ್ರೆ ಪ್ರಪಂಚ ಮಾಡಿ ಪಾರ್ ಮಾಡ್ತಕ್ಕೆ ಹೆಂಗ್ ಮುಟ್ಟಿದ್ರು ಕೇಳಿ. ಮಾ ಶರಣರ ಕೀರ್ತಿ ಹಾಡಿ ಹೇಳ್ತೇವೆ ಕುಂತು ಕೇಳರಿ ಸಮಾಧಾನ ಮೆರುಗಿ ಗ್ರಾಮದಲ್ಲಿ ಜನಿಸಿ ಬಂದಾಗ ಎಲ್ಲ ಲಿಂಗ ಶರಣ ತಂದೆ ಶಿವಪ್ಪ ತಾಯಿ ಕಾಶಿಬಾಯಿ ಮಾಡರ ರಕ್ಷಣ ತಾಯಿ ತಂದೆ ಮಾಡರ ರಕ್ಷಣ ಮಾಡುತ್ತ
Thank you.
ರಕ್ಷೆ ಮಾಡ್ಬೇಕೆಂದು ನೀ ಏನು ನುಡಿಬೇಕನ್ನಂತದ್ ಗೊತ್ತಾಗಬೇಕು. ಹೌದಲ್ಲ ಅಣ್ಣ, ಬರೇ ಇಟ್ಟ ಗಾರ್ಯದ ಇಟ್ಟು ಚಂದ ಬೆಳಕದ. ಹೌದು, ಎಂತಲೇ ಹಾಡ್ಲಿಕ್ಕೆ ಎಷ್ಟೋ ಕಸೂಟಿ ಆಗತ್ತದ. ಇನ್ನ ಮಣ್ಣಾಗ ಕೊತ್ತು ಎಲ್ಲ ನಿಂಗೆ ಗುರುವಿನ ಸ್ಮರಣೆ ಹ್ಯಾಂಗ್ ಮಾಡ್ತಿರ್ಬೇಕು? ಯಾಕೆ ಮಣ್ಣಾಗ ಕುಂದಿರ್ಬೇಕಾಯ್ತು, ಯಾಕೆ ಮಣ್ಣು ಮುಚ್ಚಬೇಕಾಯ್ತು? ದಿನನಿತ್ಯ ನಸಿಕನಾಗ ಶುದ್ಧಲಿಂಗ ಮತ್ತೆ ಶಂಕರಲಿಂಗ ಮತ್ತೆ ಪೂಜೆ ಮಾಡ್ತಿದ್ರಂತ. ಅವಾಗ ಎಲ್ಲಾ ಲಿಂಗ ಹೋಗಿ ಸಿದ್ಧಲಿಂಗ ಮತ್ತೆ ನಮಸ್ಕಾರ ಮಾಡಿ ಅಂದತ್ತ. ಸಂಸಾರ ಸಾಕಾಗಿ ಸಂಸಾರ ತ್ಯಾಗ ಬೇಡ, ನಿನ್ನ ಪಾದದ ಮೇಲೆ ಬಂದು ಬಿದ್ದೀನಿ. ಇವತ್ತು ಹೊಲಸಂಗ್ ನೀ ಕೊಲ್ಲವ್, ನೀನ್ ನಿನಗ್ ಬೇಕಾದ ಮಾಡು, ಖರೆ ನನಗ್ ಮೋಕ್ಷ ಕೊಡು. ಈ ಮಾತಂದಾಗ ಸಿದ್ಧಲಿಂಗ ಸುಟ್ಟಿಗೇರಿ ಅಲ್ಲಿರ್ತಕ್ಕಂತ ನೂರಾರು ಮಂದಿ ಸಾಧುಗೆಲ್ಲ ಕರೆಸಿ, ಇವ ಇನೈದೆ ಬಂದ ನಮಗ, ಇವ ಮೋಕ್ಷ ಬೇಕತ್ತ ನಿತ್ತರ, ಇವನಿಗೆ ಮೋಕ್ಷ ಕೊಡ್ತೀನಿ ಖರೆ. ನಾ ಹೇಳ್ದಂಗ ನೀ ಮಾಡಂಗದಿ ಏನು ಶುದ್ಧ ಮಂದಿ ಏನು ಹೇಳ್ತಾರೆ ಎಲ್ಲಾ ಲಿಂಗಿಗತ್ತಿ ಕೇಳಿದ್ರ ತಲೆ ಮಟ್ಟ ತೆಗಿ ತೆಗಿತಿ ನಮಗ. ನಾ ಗೋರಿ ಒಳಗೆ ಕುಂದಿರ್ಬೇಕು, ನಮ್ಮ ಮ್ಯಾಲ ಮಣ್ಣು ಮುಚ್ಚಬೇಕು, ನಿನಗೆ ಮೋಕ್ಷ ಕೊಡಬೇಕು. ಬಿಟ್ಟು ಹೋಗಿರ್ಬೇಕಲ್ಲ ಮುಂಚೆ, ಅವಾಗ ಬಿಟ್ಟು ಹೋಗ್ಲಿಕ್ಕೆ ಕರ್ಜಿಗೆ ಶರಣು ಅಲ್ಲ, ಬರಗುಡಿ ಅಪ್ಪಾಶೆ ಅಲ್ಲ. ಮಿರ್ಗಿಯಾಗ ಹುಟ್ಟಿ ಮುಗುಳು ಕೊಡ್ದಾಗ ನನಗಾರ ಗೊತ್ತಿಲ್ಲ ನಿನಗದು. ನೀ ಹೇಳ್ದಂಗೆ ನನಗೆ ಮಣ್ಣಾದ ಪುತ್ರ ಮೋಕ್ಷ ಸಿಗುತ್ತಾರ ಅಂದ್ರ ಆಗ್ಲತ್ತಿನ ಸಿದ್ಧಲಿಂಗ ಮುತ್ತಗೆ ನಮಸ್ಕಾರ ಮಾಡಿದ ಬಳಿಕ ಸಾಧುರಿಗೆ ಸಂತರಿಗೆ ಕರ್ಕೊಂಡು ಸ್ಮಶಾನ ಅನ್ನತಕ್ಕಂತ ಜಾಗಕ್ಕೆ ಹೋಗಿ ತಲೆ ಮಟ್ಟ ತಗ್ಗು ತೆಗೆದ್ರತ್ತ ಕೊಂದ್ರು ಗೋರಿ ಒಳಗಂದಾಗ ಎಲ್ಲಾ ಲಿಂಗ ಮುತ್ತೆ ಹೋಗಿ ಸಿದ್ಧಲಿಂಗ ಮುತ್ತೆನ ಸ್ಮರಣೆ ಮಾಡಿ ಆ ಗೋರಿ ಒಳಗೆ ಕೈ ಮುಗಿದು ಕೂತ್ರ ಮ್ಯಾಲ ಮಣ್ಣು ಹಾಕಿ ಕಲ್ಲು ಪಡಿ ಹೇಳಿ ಮತಕ್ಕೆ ಬಂದ್ರಂತ. ಒಂದು ದಿನ ಹೋಯ್ತು, ಎರಡು ದಿನ ಹೋಯ್ತು, ಮೂರನೇ ದಿನಕ್ಕೆ ಬಂತು ಜನ ನಿಂದಿಂಗತ್ತ. ಶ್ರೀಶೈಲಕ್ಕೆ ಹೋಗಿ ಸಿದ್ಧಿ ವಶ ಮಾಡ್ಕೊಂಡು ಪರಸು ಬಟ್ಟಲು ತಂದ ಲಚ್ಚಾನದೊಳಗಿಟ್ಟಾನಂತ ಸತ್ತವರಿಗೆ ಪುಸ್ತಕದಲ್ಲಿ ಕೇಳಿದ್ದೇನು. ಅದೇನೋ ಪಾಪ ಪೂಜಾರಿ ಮನುಷ್ಯ ಬಂದು ಇವನಿಗೆ ಕೇಳಬಾರ್ದು, ಕೇಳಿರ್ಬೇಕು, ಕುಡದಿತ್ತು ಕುಡಬೇಕು, ಇಲ್ಲ ಬಿಟ್ಟು ಕಳಿಸಬೇಕು. ಈ ಮಾತು ಕೇಳಿ ಶುದ್ಧಲಿಂಗ ಊರೇ ನೇರಿತ್ತು, ಇನ್ನು ಹೆಂಗ ಸುಮ್ಮ ಕುಂದಿರ್ತದೆ ಮಂದಿ ನಡಿ ಅವನಿಗೆ ತೆಗೆಕತ್ತೇಳಿ ತಂದಾಗ ಹತ್ತು ಮಂದಿ ಎಲ್ಲ ಬಂದಿರುತ್ತೆ ಗೋರಿ ತನಕ. ಹೋಗಿ ಶುದ್ಧಲಿಂಗ ಮುತ್ತೆ ನಿಮ್ಗೆಲ್ಲಾರು ನಿಂದಿರತ್ತ ಹೇಳಿ ಬರೇ ಹೋಗಿ ಗೋರಿಗೆ ಕಿವಿ ಹಚ್ಚಿ ನಿಂತ ಆ ಗೋರಿ ಒಳಗಿನ ಶಬ್ದ ಹೆಂಗ ಬರ್ತಿತ್ತ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಈ ಪ್ರಕಾರ ಗೋರಿ ಒಳಗಿನ ಶಬ್ದ ಬರ್ತಿತ್ತ ಎಲ್ಲಾ ನಿಮ್ ಮುಟ್ಟವ್ರ ಬಾಯಿಲಿ. ಹೌದಲ್ಲಪ್ಪ, ಅವಾಗ ಸುತ್ತ ನಿಮ್ಗೆ ಅಂದತ್ತ ಎಲ್ಲಪ್ಪ ಇದ್ರ ಮೇಲೆ ಸತ್ರು ಮನೆ ಹೋಗ ಮಗನ ಅಂದಾಗ ಗೋರಿ ಒಳಗಿಂದ ಕಡ ಎತ್ತು ಶುದ್ಧಲಿಂಗ ಮತ್ತವ್ರಿಗೆ ನಮಸ್ಕಾರ ಎಲ್ಲರಿಗೂ. ಅಂದ್ರೆ ಸುಮ್ಮ ಸುಮ್ಮನೆ ಜಗತ್ತಿಯವರ ಪಾದಕ್ಕೆ ಬಾಗಂಗಿಲ್ಲಪ್ಪ, ಶುದ್ಧಲಿಂಗದಲ್ಲಿ ಅಂತ ಶಕ್ತಿ ಇತ್ತು. ಅದಕ್ಕ ಶುದ್ಧಲಿಂಗ ಮತ್ತವರು ಇದೇ ಗ್ರಾಮಕ್ಕೆ ಬಂದು ಇಲ್ಲಿ ದೊಡ್ಡಪ್ಪ ಮುತ್ತೆಯವರ ಜೋಡಿ ಗ್ರಂಥಾನ ಮಾಡಿ ಅವರು ಅನೇಕ ತರ ಪವಾಡ ಮಾಡಿ ಹೋಗ್ಯಾರ. ಅವ್ರು ಎಂತ ಕೀರ್ತಿ ಮಾಡಿ ಹೋದ್ರು ಮಣ್ಣಾಗ ಕೂತಲ್ಲಿ ಎಲ್ಲ ನಿಮ್ ಮುತ್ತವ್ರು ಏನ್ ಮಾಡ್ತಿದ್ರು ತನ್ನ ತನ್ನ ಮೇಲೆ ಸುತ್ತಲಿಂಗ
ಮಾಡಿದ್ದ